ಸ್ವಾಮಿ ವಿವೇಕಾನಂದ ಇವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸ್ವಾಮಿ ವಿವೇಕಾನಂದರು ಏನೆಲ್ಲ ಮಾಡಿದಾರೋ ಏನೆಲ್ಲ ಹೇಳಿದಾರೋ ಅದು ಒಂದಕ್ಕಿಂತ ಒಂದು ಅದ್ಭುತವಾದ ಮಾತುಗಳು. ಆ ಎಲ್ಲ ಮಾತುಗಳಲ್ಲಿ ನನಗೆ ಪರ್ಸನಲ್ ಆಗಿ ತುಂಬ ಇಷ್ಟ ಆಗಿರುವ ಮಾತು ಎಂದರೆ ಅದು ಈ ಲೈನು. ಕೇವಲ ಭಾರತೀಯರ ಮನಸ್ಸು ಅಷ್ಟೇ ಅಲ್ಲ ಇಡೀ ವಿಶ್ವದ ಮನಸ್ಸನ್ನೇ ಗೆದ್ದಿತ್ತು ಆ ಲೈನು. 1893ಯಲ್ಲಿ ಚಿಕಾಗೋ ಅಮೆರಿಕಾದಲ್ಲಿ ಆ ಲೈನು ಅವರ ಸ್ಪೀಚ್ನ ಮೊದಲ ಲೈನು ಆಗಿತ್ತು. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಇದರಿಂದಾನೇ ಅರ್ಥ ಆಗುತ್ತೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಯೋಚನೆಗಳು ಎಂಥದ್ದು, ಅವರ ಥಿಂಕಿಂಗ್ ನಮಗೆ ಅರ್ಥವಾಗುತ್ತೆ. ಅವರ ಮುಂದೆ ಇರೋರ ಜಾತಿ ಏನು, ಧರ್ಮ ಏನು, ಅವರು ಕಪ್ಪಗಿದ್ದಾರ ಬೆಳ್ಳಗಿದ್ದಾರ ಇದನ್ನು ಯಾವುದೂ ಅವರು ನೋಡ್ತಾ ಇರಲಿಲ್ಲ. ಇಡೀ ವಿಶ್ವದಲ್ಲಿರೋರು ಎಲ್ಲರೂ ನನ್ನ ಸಹೋದರ ಹಾಗೂ ಸಹೋದರಿಯರು ಅನ್ನೋ ಭಾವನೆ ಅವರಿಗೆ. ಅವರ ಜೀವನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಕೂಡ ಇದೆ. ಆ ಕಥೆಯಿಂದ ಅವರ ಯೋಚನೆ ಎಷ್ಟು ಉನ್ನತ ಸ್ಥಾನದಲ್ಲಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋಗೋ ಪ್ಲ್ಯಾನ್ ಆಗಿತ್ತು. ಅವರು ಮಾ ಶಾರದೆ ಹತ್ರ ಹೋಗ್ತಾರೆ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ. ಮಾ ಶಾರದೆ ಹತ್ರ ಅವರು ಹೇಳ್ತಾರೆ, ಮಾ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೇನೆ ಧರ್ಮದ ಪ್ರಚಾರ ಮಾಡೋದಕ್ಕೆ. ನಾನು ಏನೆಲ್ಲ ಕಲಿತಿದ್ದೇನೋ ಅದನ್ನೆಲ್ಲ ಅವ್ರ ಹತ್ರ ಹಂಚೋದಕ್ಕೆ. ನಾನು ಅಮೆರಿಕಾಗೆ ಹೋಗೋದಕ್ಕೆ ನಿಮ್ಮ ಅನುಮತಿ ಬೇಕು. ಆಗ ಮಾ ಶಾರದೆ ಹೇಳ್ತಾರೆ, ನಿನ್ನ ಹಿಂದೆ ಚಾಕು ಬಿದ್ದಿದೆಯಲ್ಲ ಅದು ಸ್ವಲ್ಪ ಕೊಡು ಅಂತ. ಸ್ವಾಮಿ ವಿವೇಕಾನಂದವರು ಆ ಚಾಕುವನ್ನು ಎತ್ತಿ ಅವರ ಕೈಗೆ ಕೊಡ್ತಾರೆ. ಆಗ ಮಾ ಶಾರದೆ ಹೇಳ್ತಾರೆ, ಈಗ ನೀನು ಹೋಗಬಹುದು. ಸ್ವಾಮಿ ವಿವೇಕಾನಂದವರು ಆಶ್ಚರ್ಯದಿಂದ ಕೇಳ್ತಾರೆ, ಮಾ ಶಾರದೆ ನೀವು ನನಗೆ ಏನು ಪ್ರಶ್ನೆಯೂ ಕೇಳಿಲ್ಲ, ಯಾವ ಪರೀಕ್ಷೆಯೂ ಇಟ್ಟಿಲ್ಲ, ಹಾಗೆ ಹೇಗೆ ಹೋಗೋ ಅಪ್ಪಣೆಯನ್ನು ಕೊಟ್ಟಿದ್ದೀರ? ಆಗ ಮಾ ಶಾರದೆ ಹೇಳ್ತಾರೆ, ನೀನು ಚಾಕು ಎತ್ತಿ ನನ್ನ ಕೈಗೆ ಕೊಟ್ಟಿಯಲ್ಲ ಅದೇ ನಿನ್ನ ಪರೀಕ್ಷೆ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ಆ ಚಾಕುವನ್ನು ಯಾವ ಥರ ಎತ್ತಿ ಕೊಡ್ತಿದ್ರು ಗೊತ್ತಾ? ಕಟ್ಟಿಗೆ ಹಿಡಿಕಿ ಅವರು ಹಿಡಿದುಕೊಂಡು ಚೂಪಾದ ತಾರನ್ನು ನನಗೆ ಕೊಡುತ್ತಿದ್ದರು, ಆದರೆ ನೀನು ಹಾಗೆ ಮಾಡಿಲ್ಲ. ಚೀಪಾದ ನೌಕೆ ನೀನು ಹಿಡಿದುಕೊಂಡು ಕಟ್ಟಿಗೆ ಹಿಡಿಕೆಯನ್ನು ನನ್ನ ಕೈಯಲ್ಲಿ ಕೊಟ್ಟಿರುವೆ. ನೋವಾದರೂ ನನಗೆ ನೋವಾಗಲಿ, ಬೇರೆಯವರಿಗೆ ನೋವಾಗಬಾರದು ಎಂಬ ನಿನ್ನ ಭಾವನೆ ನನಗೆ ತುಂಬ ಇಷ್ಟವಾಯಿತು. ನೀನು ಈ ಪರೀಕ್ಷೆಯಲ್ಲಿ ವಿಜೇತನಾದೆ. ಹೋಗಿ ನಿನ್ನ ಧರ್ಮದ ಪ್ರಚಾರವನ್ನು ಬೇರೆ ಯಾರ ಮನಸ್ಸಿಗೂ ನೋವಾಗದಂತೆ ಮಾಡು. ಸ್ವಾಮಿ ವಿವೇಕಾನಂದವರ ಯೋಚನೆಗಳು ತುಂಬ ದೊಡ್ಡದು.